Hi, everyone is coming. Ivattu andre namma Nagarbhavi Kings Club alli almost Bangalore na kone hantada chitrikarana Bangalore schedule do. Na ivattu naale adre Bangalore schedule mugiyutte hage namma cinema da ondo 50 to 55% shooting complete agutte. Ondu tumane khushi kodta irthakkanta ondu prayatna lovely. Title helo thara idu though it is related to love, love sutta nadiyirthakkanta ondu vishaya adruve. One particular genre cinema anta helakagala multiple genres na experiment martidivi indondu commercial experiment andre tappagala is ondu cinema and basically idondu real incident based agirodrinda tumane challenging idana kattkododu and nanna paatra andre prati ondu cinema dalli irthakanta prati paatranu tumba mahatva irthakanta paatragalu yavudu anamatavagi bartakanta paatragalu illa idralli love agli emotions agli hasya agli action agli ella bharpoorvagide. We are all excited. Sadhivadre baro February ge na cinema release madbeku Valentine's Day special anta ankolta idivi and we are working towards it. Adre ee ondu paatra ade agle helidange idondu tumane ondu savalin paatra idu. Obba anon sadharana yuvaka avanige ella tarada tendencies aggression kopa aaveshagalu untu tadanantara avanige ee ondu prema prema nivedane inda hidu life odutakanta savalgalu ivella ತುಂಬ ಚಾಲೆಂಜಿಂಗ್ ಆಗಿ ಕಟ್ಕೊಟ್ಟಿದ್ದಾರೆ ಆ್ಯಂಡ್ ಇದನ್ನ ಇದಕ್ಕೆ ಬ್ಲೆಂಡ್ ಆಗಿ ಎರಡನ್ನೂ ಈ ಲಾಂಗು ಮತ್ತು ರೋಸ್ ಎರಡನ್ನೂ ಸೇರಿಸಿ ಬ್ಲೆಂಡ್ ಮಾಡಿ ಪರ್ಫಾರ್ಮ್ ಮಾಡೋದು ಇಟ್ಸ್ ಅ ಚಾಲೆಂಜ್. ಡೈರೆಕ್ಟರ್ ಕತೆ ಹೇಳಿದಾಗಲೂ ಅಷ್ಟೇ ಅಂದರೆ ಒಂದಷ್ಟು ಸೀಕ್ವೆನ್ಸ್ಗಳು ತುಂಬಾ ಅಂದರೆ ಹಾರ್ಷಾಗೂ ಅನಿಸುತ್ತೆ, ತುಂಬಾ ಹಾಂಟಿಂಗು ಅನಿಸುತ್ತೆ. ಸೊ ಹಲವಾರು ಈಗ ಪ್ರಯೋಗಗಳು ನಡೀತಿದೆ ಈ ಒಂದು ಸಿನಿಮಾದಲ್ಲಾಗಲಿ ಈ ಪಾತ್ರದ ಮೇಲಾಗಲಿ. ಖುಷಿ ಇದೆ ಇಂಥ ಒಂದು ಪಾತ್ರ ಮಾಡೋಕ್ಕೆ. ಸೀದಾ ಸಾದಾ ಹೊರಟ ಯಾವುದಕ್ಕೂ ತಲೆಕೆಡಿಸ್ಕೊಳ್ಳಲ್ಲ, ಕೇರ್ ಮಾಡದೇ ಇರ್ತಕ್ಕಂಥವ್ನು ಆ್ಯಂಡ್ ಲೈಫು ಅವನಿಗೆ ಎಲ್ಲದಕ್ಕೂ ತಲೆಗೆಡಿಸ್ಕೊಳ್ತಕ್ಕಂಥ ಸಂದರ್ಭಗಳನ್ನ ತಂದಿಡುತ್ತೆ, ಸನ್ನಿವೇಶಗಳನ್ನ ತಂದಿಡುತ್ತೆ. ಸೊ ಸರ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಸರ್, ಮೂವಿ ರಿಲೀಸ್ ಆದಮೇಲೆ ಗೊತ್ತಾಗ ಸಿನಿಮಾ ಸಿನಿಮಾಗೆ ಮಾತ್ರ ಚೈನೀಸ್ ಚೈನೀಸ್ ಅದೇ ಅದರ ಅರ್ಥ ಏನು ಅಂತ ಒಂದೇನೋ ಹಿಂಗೆ ನೋಡಿದ್ರೆ ಇದು ಓಯ್. ಸೊ ಆ ಥರ ಅದನ್ನ ಹಿಂಗೆ ನೋಡಿದಾಗ ಇದು ಚೈನೀಸ್ ಲೆಟ್ರು, ಅದನ್ನ ರಿವಿಲೇಷನ್ ಸಿನಿಮಾ ಎಂಡ್ ಅಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಹೆಡ್ ಬುಷ್, ಈಗ ಮುಂದಿನ ತಿಂಗಳು ಹೆಡ್ ಬುಷ್ ರಿಲೀಸ್ ಆಗುತ್ತೆ. ಹೆಡ್ ಬುಷ್ ಆದ್ಮೇಲೆ ಇನ್ನೊಂದು ಹೆಡ್ ಬುಷ್ ಮುಂದಿನ ತಿಂಗಳು 21ನೇ ತಾರೀಕು ರಿಲೀಸ್ ಆಗುತ್ತೆ. ನಿನ್ನೆಯಿಂದ ಪ್ರಮೋಷನ್ಸ್ ಶುರು ಮಾಡಿದೀವಿ ಟೀಮ್ ಕಡೆಯಿಂದ, ಭರ್ಜರಿಯಾಗಿ ಪ್ರಮೋಷನ್ಸ್ ನಡೆಯುತ್ತೆ. ಜೊತೆಗೆ ಹೆಡ್ ಬುಷ್ ನಂತರ ನಾನು ಮತ್ತೆ ಹರಿಪ್ರಿಯಾ ದಿಗಂತ ಅವರ ಕಾಂಬಿನೇಷನ್ ಸಿನಿಮಾ ಅದು ಪ್ರಾಬಬ್ಲಿ ನವೆಂಬರ್ಲ್ಲಿ ರಿಲೀಸ್ ಆಗುತ್ತೆ. ಮಧ್ಯದಲ್ಲಿ ತೆಲುಗು ಒಂದು ಸಿನಿಮಾ ರಿಲೀಸ್ ಆಗುತ್ತಿದೆ, ಮೊನ್ನೆಷ್ಟೇ ಒಂದು ತೆಲುಗು ಸಿನಿಮಾ ರಿಲೀಸ್ ಆಗಿ ಒಳ್ಳೆ ಪ್ರಶಂಸೆ ಬಂದಿದೆ. ಗೋಯಿಂಗ್ ಆನ್ ಒಂದಷ್ಟು ಅಂದರೆ ಒಂದು ತೆಲುಗು ಒಂದು ತಮಿಳ್ ಸಿನಿಮಾ ಶೂಟಿಂಗ್ ನಡೀತಿದೆ, ಡೆವಿಲ್ ಸಿನಿಮಾ ಶೂಟಿಂಗ್ ನಡೀತಿದೆ. ಸಾಧು ಸರ್ ಜೊತೆ ನಂದು ಇದು ಎರಡನೇ ಸಿನಿಮಾ ಕಾಂಬಿನೇಷನ್, ಇಂಡಿಯಾ ವರ್ಸಸ್ ಇಂಗ್ಲೆಂಡಲ್ಲಿ ಮಾಡಿದ್ರು, ನಂತರ ಇವಾಗ ಇದೊಂದು ಸಿನಿಮಾಲ್ ಮಾಡ್ತಿದ್ವಿ. ಇದರಲ್ಲಿ ನಾನು ಒಂದು ಕಂಪ್ನೀಲಿ ಕೆಲಸ ಮಾಡ್ತಿರ್ತೀನಿ, ಅದರದ್ದೇ ಬೋರ್ಡ್ ಇದು ಆ್ಯಂಡ್ ಅದರಲ್ಲಿ ನಮ್ಮ ಬಾಸ್ ಸಾಧು ಸರ್ ಅವ್ರಿದ್ದಲ್ಲಿ ಮಜಾ ಹಾಸ್ಯ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಬ್ರ್ಯಾಂಡಿಂಗ್ ನಡೀತಾ ಇದೆ, ಅದಕ್ಕೆ ಬ್ರ್ಯಾಂಡಿಂಗ್ ಮಾಡ್ತಿರೋದು ಸಾಧು ಸರ್. 8-10 ವರ್ಷಗಳ ಕೆಳಗೆ ಬೆಂಗಳೂರಿನಲ್ಲೇ ಸಾಕಷ್ಟು ಒಂದು ಘಟನೆಗಳನ್ನ ಕೇಳಿದ್ವಿ, ಅಂದರೆ ಸಿನಿಮಾ ನೋಡಿದಾಗ ನಿಮ್ಗೆ ರಿಲೇಟ್ ಆಗುತ್ತೆ. ಆ ಘಟನೆಗಳನ್ನ ಕೇಳಿ ತಿಳ್ಕೊಂಡು ಅದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿ ನಮ್ಮ ಕೇಶವ್ ಈ ಸಬ್ಜೆಕ್ಟ್ನ ಬರೆದಿದ್ದಾರೆ. ಹಾಗಾಗಿ ವಿ ಆರ್ ಸೀಯಿಂಗ್ ಇಟ್ ಇಟ್ಸ್ ಆನ್ ಇನ್ಸ್ಪೈರ್ಡ್ ಸ್ಟೋರಿ. ಇಲ್ಲ ನೋಡಿ ಸಮೀಕ್ಷಾ ಅಂತ ಇವ್ರದ್ದು ಒಂದು ಒಳ್ಳೆ ತುಂಬ ಒಳ್ಳೆ ಪಾತ್ರ, ಒಂದು ಒಳ್ಳೆ ವ್ಯಾಲ್ಯೂಸ್ನ ಹೇಳುತ್ತೆ ಈ ಒಂದು ಪಾತ್ರ. ಸ್ಟೆಫಿ ಪಟೇಲ್ ಈಸ್ ದ ಲೀಡ್ ಹೀರೋಯಿನ್. ಅವರು ಜಾರ್ಖಂಡ್ ಮೂಲದವರು, ಮಿಸ್ ಇಂಡಿಯಾ ಫೈನಲಿಸ್ಟ್ ಆಗಿದ್ರು ಅವರು.